उडुपी विधानसभा क्षेत्र खासगी शिक्षण संस्थे हेण्मक्कळ शौचालय विद्यार्थिनियर शौचालय मोबाइल मूलक चित्रीकरण ध्येय घटने नडेदित्तु नागरिक समाज नाति तरतगिसुवंत घटने इदन्न एसआईटी तनिखे माडि अंत हेळि नावु अवळि जिल्लेय शासकरु एल्ल ओट्टागि ಸರ್ಕಾರಕ್ಕೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ದುರದೃಷ್ಟಕ್ಕೆ ಸರ್ಕಾರ ಡಿಎಸ್ಪಿ ಮಾಡಿದ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡ್ತೀವಿ. ಒಬ್ಬ ಡಿಎಸ್ಪಿ ಮಾಡಿದ ಅಧಿಕಾರಿ ಸತ್ಯಶೋಧನೆ ಮಾಡಲಿಕ್ಕೆ ಸರ್ಕಾರದ ಒತ್ತಡ ಇದ್ರೆ ಸರ್ಕಾರದ ಒತ್ತಡಗಳಿಗೆ ಮಣಿವಂತ ಸಾಧ್ಯತೆಗಳಿದೆ. ಅದಕ್ಕೋಸ್ಕರ ಎಸ್ಐಟಿ ತನಿಖೆ ಮಾಡಬೇಕು ಅನ್ನುವಂತ ಆಗ್ರಹವನ್ನ ನಾವು ಮಾಡಿದೆವು. ಸರ್ಕಾರ ಮೀನಮೇಷ ಎಣಿಸುತ್ತಿರುವಂತ ವೇಷ ಸಂಸ್ಥೆ ಇತ್ತು ಮಾತ್ರ ಅಲ್ಲ, ಗ್ರಾಮಮಂತ್ರಿಗಳು ಇದೊಂದು ತಮಾಷೆ ವಿಷಯ ಅನ್ನುವಂತ ರೀತಿಯ ಮಾವನೆಗಳನ್ನು ಆಡಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಗಂಭೀರವಾಗಿ ತಗೊಳ್ಳದಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಇವತ್ತು ರಾಜ್ಯಪಾಲರನ್ನ ಎರಡು ಜಿಲ್ಲೆಯ ಶಾಸಕರು ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಶಾಸಕರು ರಾಜ್ಯಪಾಲರನ್ನ ಭೇಟಿಯಾಗಿ ಎಸ್ಐಟಿ ತನಿಖೆಗೆ ತಾವು ಮುಖ್ಯಮಂತ್ರಿಗಳಿಗೆ ಮತ್ತು ಗ್ರಾಮಮಂತ್ರಿಗಳಿಗೆ ಸೂಚನೆಯನ್ನು ಕೊಡಬೇಕು ಅನ್ನುವಂತ ಒಂದು ವಿನಂತಿಯನ್ನ ಎಲ್ಲ ಶಾಸಕರು ಒಟ್ಟಾಗಿ ಹೋಗಿ ಮಾಡಿದೆವು. ಹದಗೆಟ್ಟಿರುವಂಥ ಕಾನೂನು ವ್ಯವಸ್ಥೆಗಳು, ಗೊಂದಲದ ವಾತಾವರಣ, ಮಹಿಳೆಯರ ರಕ್ಷಣೆ ಇಲ್ಲದೇ ಇರುವಂಥದ್ದು ಮತ್ತು ಆ ವಿಡಿಯೋ ಚಿತ್ರೀಕರಣ ಮಾಡಿದಂಥ ಮೂರು ಜನ ಇತರ ವಿದ್ಯಾರ್ಥಿಗಳು ಅವರಿಗೆ ಬಿಎಫ್ಐ ಸಂಪರ್ಕ ಇರಬಹುದು ಅನ್ನುವಂಥ ಕಲ್ಪನೆ, ಅಲ್ಲಿರುವಂಥ ವಿದ್ಯಾರ್ಥಿನಿಯೊಬ್ಬಳು ಬಹಿರಂಗವಾಗಿ ಹೇಳಿಕೆ ಕೊಟ್ಟಿದ್ದಾಳೆ ಅನ್ನುವ ಕಾರಣಕ್ಕೆ ಅವಳಿಗೆ ಬರುವಂಥ ಬೆದರಿಕೆ, ಎಲ್ಲ ಹಿನ್ನೆಲೆಯಲ್ಲಿ ಸರ್ಕಾರ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ಸಂಪೂರ್ಣವಾಗಿ ವಿಫಲವಾಗಿದೆ. ಮಹಿಳೆಯರಿಗೆ ರಕ್ಷಣೆ ಕೊಡುವ ಸ್ಥಿತಿಯಂತೂ ಇಲ್ಲ. ಈ ಚಿತ್ರೀಕರಣವನ್ನು ಮಾಡಿರುವಂತ ವ್ಯಕ್ತಿಗಳಿಗೂ ಬಿಎಫ್ಐಗಳಿಗೂ ಸಂಬಂಧ ಇದೆ. ಆ ವಿದ್ಯಾರ್ಥಿನಿಯರ ಯಾರು ಚಿತ್ರೀಕರಣ ಮಾಡಿದ್ದಾರೆ ಆರೋಪಿಗಳಿದ್ದಾರೆ, ಅವರ ತಂದೆ ಅವರ ಬಂಧುಗಳು ಬಿಎಫ್ಐ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದಾರೆ ಅನ್ನುವಂತ ಮಾಹಿತಿಗಳಿದೆ. ಈ ಹಿನ್ನೆಲೆಯಲ್ಲಿ ಸಮಗ್ರವಾದಂತ ತನಿಖೆ ಆಗಬೇಕಾದ್ರೆ ಎಸ್ಐಟಿ ಅನ್ನು ನೇಮಕ ಮಾಡಬೇಕು ಅನ್ನುವಂತ ಆಗ್ರಹಕ್ಕೆ ಮುಖ್ಯಮಂತ್ರಿಗಳು ಗ್ರಾಮಮಂತ್ರಿಗಳು ಮಣಿತ ಅಲ್ಲ ಬದಲಾಗಿ ಇದೊಂದು ಲಘುವಾಗಿ ತಗೊಂಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ತಾವು ನಿರ್ದೇಶನ ಕೊಡಬೇಕು ಅನ್ನುವಂತ ಆಗ್ರಹವನ್ನು ಮಾಡಿದೆವು. ಮಾನ್ಯ ಗಣತವೆತ್ತ ರಾಜ್ಯಪಾಲರು ನಮ್ಮೆಲ್ಲ ಅಹವಾಲುಗಳನ್ನು ಲಿಖಿತವಾದಂಥ ಹೇಳಿಕೆಯನ್ನು ಎಲ್ಲವನ್ನ ಗಮನಿಸಿ ಸರ್ಕಾರಕ್ಕೆ ಸೂಕ್ತ ನಿರ್ದೇಶನವನ್ನು ಕೊಡ್ತೇನೆ ಅನ್ನುವಂಥ ವಿಶ್ವಾಸದ ಮಾತನ್ನು ನಮಗೆ ಹೇಳಿದ್ದಾರೆ. ಸರ್, ಕೇಂದ್ರ ಸರ್ಕಾರಕ್ಕೆ ಏನಾದರೂ ಕೇಳಿದ್ರೆ ಸರ್, ಎಸ್ಐಟಿ ಹೊರತುಪಡಿಸಿ ಸರ್ಕಾರ ಮಾಡಲಿಲ್ಲ ಅಂತ? ಇಲ್ಲ, ಈಗ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ನಮ್ಮ ವಿಶ್ವಾಸ ಇದೆ ರಾಜ್ಯಪಾಲರು ಮುಖ್ಯಮಂತ್ರಿಗಳಿಗೆ ಗ್ರಾಮಮಂತ್ರಿಗಳಿಗೆ ಸೂಕ್ತವಾದ ನಿರ್ದೇಶನವನ್ನು ಕೊಡ್ತಾರೆ, ಅದನ್ನು ಪಾಲಿಸಿ ಎಸ್ಐಟಿ ತನಿಖೆಯನ್ನು ಮುಖ್ಯಮಂತ್ರಿಗಳು ಘೋಷಿಸ್ತಾರೆ ಅನ್ನುವಂಥ ವಿಶ್ವಾಸ ಇದೆ. ಹಾಗೊಂದು ವೇಳೆ ಸರ್ಕಾರ ತನ್ನ ಮೊಂಡುವಾದವನ್ನು ಮುಂದಿಟ್ಟರೆ ಮತ್ತೆ ಕೇಂದ್ರದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ.